नमस्ते फ्रेंड्स, वेलकम टू एस वि एम किचन। इवत्तु नावु स्विज़न चिकन हेगे माडुत्तंत तोरिसि कोडुव। अदक्के मुंचे नम्म चानल गे नीवु सब्स्क्रैबर आगदिद्रे सब्स्क्रैबर आगि फ्रेंड्स, थैंक यू। ಮೊದಲಿಗೆ ನಾವೀಗ ಫೆಜನ್ ಚಿಕನ್ ಮಾಡಲಿಕ್ಕೆ 10 ಚಿಕನ್ ಕಟ್ ಮಾಡಿ ತಕೊಂಡಿದ್ದೇವೆ ವಿತ್ ಸ್ಕಿನ್। 10 ಚಿಕನ್ ವಿತ್ ಸ್ಕಿನ್ ಅಂಡ್ ವಿತ್ ಬೋನ್ ಕಟ್ ಮಾಡಿ ತಕೊಂಡಿದ್ದೇವೆ ನೋಡಿ। ಮೊದಲಿಗೆ ನಾವು 1 ಸ್ಪೂನಿನಷ್ಟು ಹಳದಿ ಪೌಡರ್ ಹಾಕುವ ಇದಕ್ಕೆ, ಅನಂತರ 3 ಸ್ಪೂನ್ ಮೆಣಸಿನ ಹುಡಿ ಹಾಕುವ, ಖಾರ ಇರಲಿ ಸ್ವಲ್ಪ ಸೂಪರ್ ಆಗ್ತದೆ। 3 ಸ್ಪೂನ್ ನಂತರ ಉಪ್ಪು, ಟೇಸ್ಟ್ ಗೆ ತಕ್ಕ ಉಪ್ಪು ಹಾಕಿಕೊಳ್ಳೋ ನೋಡಿ, ಅಂದಾಜಿಗೆ ತಕ್ಕ ಉಪ್ಪು। ಅನಂತರ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್ ಮಾಡಿಟ್ಟಿದ್ದೇವೆ ನೋಡಿ, ರೆಡಿ ಮಾಡಿಟ್ಟಿದ್ದನ್ನು ಹಾಕ್ತಾ ಇದ್ದೇವೆ ನಾವೀಗ। ಅನಂತರ 4 ಮೊಟ್ಟೆ ಹಾಕುವ ಇದಕ್ಕೆ। ಈಗ ತೊಳೆದು ರೆಡಿ ಮಾಡಿಟ್ಟ ಚಿಕನ್ ಗೆ ಇಷ್ಟೆಲ್ಲ ಮ್ಯಾರಿನೇಷನ್ ಮಾಡ್ತಾ ಇರೋದು ನಾವು। 4 ಮೊಟ್ಟೆ ಹಾಕುವ। 4 ಮೊಟ್ಟೆ ಹಾಕಿದ ನಂತರ ಆರೆಂಜ್ ರೆಡ್ ಕಲರ್ ಹಾಕುವ ಸ್ವಲ್ಪ, ಅಂದ್ರೆ ಆರೆಂಜ್ ರೆಡ್ ಫುಡ್ ಕಲರ್ ಇದು, ಲೈಟ್ ಆಗಿ ಸ್ವಲ್ಪ ಕಲರ್ ಹಾಕಿ ಕೊಡುವ ನೋಡಿ। ಆನಂತರ ಕಾರ್ನ್ ಫ್ಲೋರ್ ಅಂದ್ರೆ ಜೋಳದ ಪುಡಿ ಸ್ವಲ್ಪ ಹಾಕಿಕೊಳ್ಳುವ, ಒಂದು ಪ್ಯಾಕೆಟ್ ನಷ್ಟು ಅಂದ್ರೆ 100 ಗ್ರಾಂ ನ ಪ್ಯಾಕೆಟ್ ಇದು। ಆನಂತರ 1/2 ಕೆಜಿ ಅಷ್ಟು ಮೈದಾ ಹಾಕು ಇದಕ್ಕೆ, ಮೈದಾದ ಪುಡಿ 1/2 ಕೆಜಿ ಅಷ್ಟು ಹಾಕಿದೆವೆ ನೋಡಿ। ಇದು ಹಾಕಿದ ನಂತರ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡುವ, ಪ್ರತಿ ಪೀಸಿಗೂ ಎಲ್ಲ ಮಸಾಲಾ ಎಳೆಯುವ ಹಾಗೆ ನಾವು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ತೆಕೊಳ್ಳ ನೋಡಿ। ಇದೊಂದು ಮಿಕ್ಸ್ ಮಾಡಿ ಒಂದು 1/2 ಗಂಟೆ ಇಡಬೇಕು, ಇಟ್ರೆ ಒಳ್ಳೆದಾಗ್ತದೆ, ಸೂಪರ್ ಟೇಸ್ಟ್ ಬರ್ತದೆ, ಒಳ್ಳೆ ರೀತಿಯಲ್ಲಿ ಮಾಂಸಕ್ಕೆಲ್ಲ ಎಳೆಯುತ್ತದೆ ಮಸಾಲಾ। ಇದು 10 ಒಂದು 1/2 ಗಂಟೆ ಅಷ್ಟು ಹೊರಗಡೆ ಇಡುವ ನೋಡಿ, ಇದೊಂದು ಸೈಡ್ ಅಲ್ಲಿ ಇರಲಿ, ರೆಡಿ ಮಾಡಿ ಇಟ್ಟಿದ್ದೇವೆ, ಒಂದು 1/2 ಗಂಟೆ ಇರಲಿ। ಅನಂತರ ಈಗ ನಾವು ಒಂದು ಕಟ್ಟಿಂಗ್ ಮಾಡಿ ತೆಕೊಳ್ಳೋ, ಅಂದ್ರೆ ವೆಜಿಟೇಬಲ್ ಬೇಕಾಗ್ತದೆ। ಮೊದಲಿಗೆ ಈರುಳ್ಳಿ, ಈರುಳ್ಳಿ ನೋಡಿ, ಇದರಲ್ಲಿ 5 ಈರುಳ್ಳಿ, ಈರುಳ್ಳಿ ಸೊಪ್ಪು, ಸಲರಿ ಸೊಪ್ಪು ಅಂತ ಸಿಗ್ತದೆ ನೋಡಿ, ಅದು ಚೈನೀಸ್ ಗೆ ಯೂಸ್ ಆಗ್ತದೆ ಅದು, ಕೊತ್ತಂಬರಿ ಸೊಪ್ಪು, ಅನಂತರ ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ರೆಡಿ ಮಾಡಿ ಇಟ್ಟಬೇಕು ನೋಡಿ। ಮೊದಲಿಗೆ ಇದು ಕೊತ್ತಂಬರಿ ಸೊಪ್ಪು, ಸಾರಿ ಸ್ಪ್ರಿಂಗ್ ಆನಿಯನ್ ಅಂದ್ರೆ ಬೆಳ್ಳುಳ್ಳಿ, ಈರುಳ್ಳಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಇದೆಲ್ಲ ಇಷ್ಟು ರೆಡಿ ಮಾಡಿ ಇಟ್ಕೊಳ್ಳಬೇಕು ನೋಡಿ। ಅನಂತರ ಒಂದು ದೊಡ್ಡ ಕಡಾಯಿ ತಕೊಳ್ಳುವ, ಅಂದ್ರೆ ಬಾಣಲಿ ತಕೊಂಡು ಅದಕ್ಕೆ ಮೊದಲಾಗಿ ಕುಕಿಂಗ್ ಆಯಿಲ್ ಆಡ್ ಮಾಡುವ, ಮೀಡಿಯಂ ಹೀಟ್ ಅಲ್ಲಿ ಇರಲಿ, ಬಿಸಿ ಜಾಸ್ತಿ ಬೇಡ। ಮೊದಲಿಗೆ ಬೆಳ್ಳುಳ್ಳಿ ಆಡ್ ಮಾಡುವ, ಬೆಳ್ಳುಳ್ಳಿ ಮತ್ತು ಶುಂಠಿ, ಇದು ಸ್ವಲ್ಪ ಫ್ರೈ ಆಗಲಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಸ್ವಲ್ಪ ಫ್ರೈ ಆಗಲಿ, ಟರ್ನ್ ಮಾಡ್ತಾ ಇರಿ, ಅಂದ್ರೆ ಇದು ಡಬ್ಬೋಲಿ ಟ್ರೈ ಟರ್ನ್ ಮಾಡಬೇಕು, ಇದು ಚೈನೀಸ್ ಡಬ್ಬು ಅಂತ ಹೇಳ್ತಾರೆ ಅದಕ್ಕೆ, ಇದರ ಟರ್ನ್ ಮಾಡ್ತಾ ಇರಿ ಸ್ವಲ್ಪ। ಅನಂತರ ಸೆಲರಿ ಸೊಪ್ಪು ಯಾವುದು ಕಟ್ ಮಾಡಿಟ್ಟಿದ್ದೇವೆ ನೋಡಿ, ಸೆಲರಿ ಚೈನೀಸ್ ಗೆ ಯೂಸ್ ಆಗುವ, ಅಂದ್ರೆ ಸ್ವೀಜನ್ ಗೆ ಮೈನ್ ಇದು ಸೆಲರಿ, ಇದನ್ನ ಆಡ್ ಮಾಡುವ, ಇದು ಕೂಡ ಫ್ರೈ ಆಗ್ತಾ ಇರಲಿ। ನೆಕ್ಸ್ಟ್ ಗೆ ಆನಿಯನ್ ಆಡ್ ಮಾಡುವ, ಈರುಳ್ಳಿ 5 ಈರುಳ್ಳಿ ಯಾವುದು ಕಟ್ ಮಾಡಿಟ್ಟಿದ್ದೇವೆ ನೋಡಿ, ಅದನ್ನ ಆಡ್ ಮಾಡುವ, ಒಳ್ಳೆ ರೀತಿಯಲ್ಲಿ ಫ್ರೈ ಆಗಲಿ ಎಲ್ಲ ವೆಜಿಟೇಬಲು। ಇದಾದ ನಂತರ ನಾವು ನೋಡಿ 1/2 ಲೀಟ್ರ್ನಷ್ಟು ನೀರು ಹಾಕುವ, 1/2 ಲೀಟ್ರ್ ಅಂದರೆ ಗ್ರೇವಿ ಮಾಡೋದಾದರೆ ನಾವು ಜಾಸ್ತಿ ಆಗಬೇಕು, ನಮಗೆ ಗ್ರೇವಿ ಬೇಕ ಬೇಡ, ಈಗ ಡ್ರೈ ಮಾಡ್ತಾ ಇದ್ದೇವೆ ನಾವು, ಡ್ರೈ ಟೈಪಲ್ಲಿ ಮಾಡ್ತಾ ಇದ್ದೇವೆ। 1/2 ಲೀಟ್ರ್ನಷ್ಟು ನೀರು ಹಾಕಿದ್ದೇವೆ, ಇದು ಬಿಸಿಯಾಗಲಿ ಸ್ವಲ್ಪ, ಇದು ಬಿಸಿ ಆದ ನಂತರ ಮೊದಲಿಗೆ ನಾವು ಗ್ರೀನ್ ಚಿಲ್ಲಿ ಸಾಸ್ ಹಾಕಬೇಕು, ಅದರಲ್ಲಿ ಒಂದು 1/2 ಸ್ಪೂನಿನಷ್ಟು ಗ್ರೀನ್ ಚಿಲ್ಲಿ ಸಾಸ್ ಹಾಕಿದ್ದೇವೆ ನೋಡಿ। ಆನಂತರ ಸೋಯಾ ಸಾಸ್, ಇದೊಂದು 1/2 ಸ್ಪೂನಿನಷ್ಟು ಸೋಯಾ ಸಾಸ್ ಸಾಕಾಗ್ತದೆ, ಜಾಸ್ತಿ ಬೇಡ। ವಿನಿಗರ್ 1 ಕಪ್ಪಿನಷ್ಟು ವಿನಿಗರ್ ಹಾಕಿ ಸಣ್ಣ ಕಪ್ಪಲ್ಲಿ, ಆನಂತರ ವೈಟ್ ಪೇಪರ್ ಪುಡಿ ಹಾಕಿ, ಯಾವುದು ಆಗ್ತದೆ ಬ್ಲ್ಯಾಕ್ ಇದ್ರೆ ಬ್ಲ್ಯಾಕ್ ಹಾಕ್ಬೋದು, ವೈಟ್ ಆದರೆ ವೈಟ್, ಅಂದರೆ ವೈಟ್ ಪೇಪರ್ ನಾವು ಈಗ ಹಾಕ್ತಾ ಇದ್ದೇವೆ। ಸಾಲ್ಟ್ ಹಾಕಿ ಟೇಸ್ಟಿಗೆ ತಕ್ಕ ಉಪ್ಪು, ಆನಂತರ ಕಲರ್ ಪುಡಿ ಹಾಕಿ, ಆರೆಂಜ್ ರೆಡ್ ಕಲರ್ ಸ್ವಲ್ಪ ಕಲರ್ಫುಲ್ ಆಗಿ ಕಾಣ್ತದೆ ರೆಸಿಪಿ, ಅದಕ್ಕೋಸ್ಕರ ಸ್ವಲ್ಪ ಕಲರ್ ಹಾಕಿಕೊಳ್ಳಿ, ಆರೆಂಜ್ ಕಲರಲ್ಲಿ ಬರ್ತದೆ ಸೂಪರ್ ಕಾಣ್ತದೆ। ಈಗ ಸಾಸ್ ಒಂದು ಕಡೆಯಲ್ಲಿ ಕುದಿತಾ ಇರಲಿ ಇದೊಂದು 10 ನಿಮಿಷ, ಈಗ ಎಣ್ಣೆ ಕಡೆ ಬರುವ, ಎಣ್ಣೆ ಬಿಸಿ ಮಾಡಿಟ್ಟಿದ್ದೇವೆ ನೋಡಿ, ಮೀಡಿಯಂ ಹೀಟ್ ಆಯಿಲ್ ರೆಡಿ ಮಾಡಿರ್ತೇವೆ, ಚಿಕನ್ ರೆಡಿ ಮಾಡಿಟ್ಟು 1/2 ಗಂಟೆ ಆಯ್ತು ಈಗ ನಾವು, ಈಗ ಒಂದೊಂದೇ ಫ್ರೈ ಮಾಡ್ತಾ ಬರುವ, ಇದು ಫ್ರೈ ಆಗ್ತಾ ಇರಲಿ ಒಂದು ಸೈಡಲ್ಲಿ ನೋಡಿ, ಹೀಗೆ ಜಾಸ್ತಿ ಬಿಸಿ ಇರಬಾರ್ದು, ಜಾಸ್ತಿ ತಣ್ಣಗೆ ಇರ್ಬೋದು, ಲೆವೆಲಲ್ಲಿ ಇರಬೇಕು, ಮೀಡಿಯಂ ಹೀಟಲ್ಲಿ ಇರಬೇಕು, ಒಳ್ಳೆ ರೀತಿಯಲ್ಲಿ ಒಳಗಡೆ ಕೂಡ ಬೇಯ್ತದೆ ಚಿಕನ್, ಇದೊಂದು ಕಡೆಯಲ್ಲಿ ಫ್ರೈ ಆಗ್ತಾ ಇರಲಿ, ಒಳ್ಳೆ ರೀತಿಯಲ್ಲಿ ಫ್ರೈ ಆಗಲಿ ನೋಡಿ, ಫ್ರೈ ಆಗ್ತಾ ಇದೆ, ಒಳ್ಳೆ ಕ್ರಿಸ್ಪಿಯಾಗಿ ಬರಬೇಕಿದು ಫ್ರೈ। ಈಗ ಒಂದು ಜಾಲಿ ತಗೊಂಡು ಹೀಗೆ ಮೂವ್ ಮಾಡ್ತಾ ಇರಿ ಚಿಕನ್, ಒಂದಕ್ಕೊಂದು ಅಂಟದಾಗೆ ಹೀಗೆ ಮೂವ್ ಮಾಡ್ತಾ ಇರಿ ನೋಡಿ, ಆಲ್ಮೋಸ್ಟ್ ಫ್ರೈ ಆಗ್ತಾ ಬಂತು, ರೆಡಿಯಾಗಿದೆ।
ಈಗ ಕಾರ್ನ್ ಫ್ಲೋರನ್ನು ನೀರಲ್ಲಿ ಸ್ವಲ್ಪ ನೀರು ಮಾಡಿ ಇಡಬೇಕು ನೋಡಿ ಹೀಗೆ ಆನಂತರ ಸಾಸ್ ಕಡೆ ಬರುವರೆಗೆ ಒಂದು ಚಿಕಡೆಯಲ್ಲಿ ಚಿಕನ್ ಫ್ರೈ ಆಗ್ತಾ ಉಂಟು ಅದು ಫ್ರೈ ಆಗ್ತಾ ಇರಲಿ ಸಾಸಿಗೆ ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕಿ ಅಂದರೆ ಇದು ನೀರು ಟೈಪಲ್ಲಿ ಇರ್ತದಲ್ಲ ಸಾಸ್ ಅದು ಗಟ್ಟಿ ಹೋಗ್ಲಿಕ್ಕೋಸ್ಕರ ನಾವೀಗ ಕಾರ್ನ್ ಫ್ಲೋರ್ ಹಾಕೋದು ಅದು ಸ್ವಲ್ಪ ಟೈಟ್ ಆಗ್ತದೆ ನೋಡಿ ಗಟ್ಟಿ ಅಂದರೆ ಸಾಸ್ ಥರ ಬರ್ತದೆ ಪಾಸ್ತಾ ಸಾಸ್ ಥರ ನೆಕ್ಸ್ಟಿಗೆ ಅದರ ಮೇಲೆ ನಾವು ಕೊತ್ತಂಬರಿ ಸೊಪ್ಪು ಹಾಕುವ ಸಾಸಿಗೆ ಸೂಪರ್ ಆಗ್ತದೆ ನೋಡಿ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಸೊಪ್ಪು ಎರಡು ಹಾಕಿದ್ದೇವೆ ನಾವೀಗ ಇದೀಗ ಸಾಸ್ ರೆಡಿ ಆಯಿತು ಇನ್ನು ರೆಡಿ ಆದ ಫ್ರೈ ಮಾಡಿದ ಚಿಕನ್ ಯಾವುದುಂಟು ನೋಡಿ ಅದನ್ನು ಈ ಸಾಸಿಗೆ ಆ್ಯಡ್ ಮಾಡುವ ಎಲ್ಲ ಚಿಕನ್ ಯಾವುದು ಫ್ರೈ ಮಾಡಿ ಇಟ್ಟಿದ್ದೇವೆ ನಾವು ಅದನ್ನು ಈ ಸಾಸಿಗೆ ಆ್ಯಡ್ ಮಾಡುವ ಒಳ್ಳೆ ರೀತಿಯಲ್ಲಿ ಸಾಸ್ ಕೂಡ ಚಿಕನಿಗೆ ಎಳೀತದೆ ಸೂಪರ್ ಆಗ್ತದೆ ಟೇಸ್ಟ್ ಕೂಡ ಅಂದರೆ ಸ್ನ್ಯಾಕ್ಸಿಗೆ ಅದಕ್ಕೆ ಇದಕ್ಕೆಲ್ಲ ಸೈಡ್ ರೆಸಿಪಿ ಸೂಪರ್ ಆಗ್ತದೆ ನೋಡಿ ನೀವು ಕೂಡ ಟ್ರೈ ಮಾಡಿ ಸ್ವೆಜ್ವನ್ ಚಿಕನ್ ಸೂಪರ್ ಟೇಸ್ಟಿ ಆಗುತ್ತೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡಿ ತೋರಿಸಿದ್ದೇವೆ ನಿಮಗೆ ನೋಡಿ ನಮ್ಮದು ಸ್ವೆಜನ್ ಚಿಕನ್ ರೆಡಿ ಆಗ್ತಾ ಬಂತು ನೀವು ಕೂಡ ರೆಡಿ ಮಾಡಿ ಹಾಗೂ ನಮ್ಮ ರೆಸಿಪಿ ಹೇಗಾಗಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಲು ಮರೆಯಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ಚಾನಲ್ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು